ಕೆಲಸ ಮಾಡಿದ್ರೆ ಸರ್? ಸರ್, ಕುಡಿಯೋ ನೀರು, ಒಳಚರಂಡಿ ವ್ಯವಸ್ಥೆ, ಬೀದಿ ಕಂಬಗಳು, ಸಣ್ಣ ಆಶ್ರಯ ಮನೆಗಳು, ದನದ ಕೊಟ್ಟೆಗಳು ಗ್ರಾಮದಲ್ಲಿ, ಒಕ್ಕಣೆ ಕಣ, ಕೃಷಿ ಹೊಂಡಗಳು, ಇಂಥ ಕೆಲಸಗಳನ್ನು ಗ್ರಾಮದಲ್ಲಿ ಮಾಡಿ ಇದು ಮಾಡೀನಿ ಸರ್. ಸರ್, ಈಗ ಇನ್ನು 5 ವರ್ಷ ಈಗ ಆಯ್ಕೆ ಆದರೆ ಸರ್, ಇನ್ನು 5 ವರ್ಷದಲ್ಲಿ ಏನು ಡ್ರೈನ್ ಆಗಲಿ, ರೋಡ್ಗಳಾಗಲಿ, ಏನಿರ್ತವೆ ಸರ್, ಅದನ್ನೆಲ್ಲ ಮಾಡಿ ರೆಡಿ ಇದು ಮಾಡ್ತೀವಿ ಸರ್. ರಾಜಕೀಯ ಪಕ್ಕಲು ಹೋಗಿ ನಾನು ಏನು ಕೆಲಸ ಮಾಡೀನಿ ಅವ್ರನ್ನೇ ಕೇಳಿಬಿಟ್ಟು ನಾನು ಕೆಲಸ ಮಾಡಿದ್ರಪ್ಪ ನನಗೆ ವೋಟ್ ಮಾಡಿ, ಇಲ್ಲ ಅಂದ್ರೆ ಬ್ಯಾಡಿ ಅಂತ ನಾನು ಹೇಳ್ತೀನಿ ಸರ್. ಸರಿ, ಸರಿನಾ ಸರ್? ಸರ್ಕಾರ ಸೈಟ್ ಬಂತು ಅಂದ್ರೆ ಯಾರು ಕಡು ಬಡವರು ಇದ್ರು ಅವ್ರಿಗೆ ಏನೋ ಜಾಗ ಇಲ್ಲ ಅಂತವ್ರಿಗೆ ಜಾಗ ಕೊಡ್ತಾರೆ ಸರ್. ಇಲ್ಲಿ ನೀವು ಅಂದ್ಬಿಟ್ಟು ಪಕ್ಕ ಊರ ಪಕ್ಕದಲ್ಲಿ ಯಾವ ಜಮೀನುಗಳು ಇರ್ತಾವೆ ಸರ್, ಅದನ್ನ ಪಂಚಾಯತಿ ವ್ಯಾಪ್ತಿಲಿ ಸರ್ವೆ ನಂಬರು, ಹೆಸರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸರ್, ಅದು ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸ್ತಾರೆ ಸರ್. ಅಲ್ಲಿಂದ ಬಂದಾಗ ಯಾರು ಬೇಕೋ ಅವ್ರಿಗೆ ಮನೆಗಳು ಕೊಡ್ತೀವಿ. ಅಲ್ಲಿಂದ ಅದೇ ಒಂದು ಮನೆ ಇಲ್ಲದವ್ರಿಗೆ ಮನೆ ಕೇಳ್ತಾರೆ. ಸರಿನಾ? ಕುಡಿಯೋ ನೀರು, ಬೀದಿ ಕಂಬಗಳು, ಒಳಚರಂಡಿ ವ್ಯವಸ್ಥೆ ಇಷ್ಟು ಕೇಳ್ತಾರೆ ಸರ್ ಅಷ್ಟೇ. ಸರಿ ಸರ್. ಸರ್, ಅವ್ರು ಕೇಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಏನು ಸಿಗಬೇಕು ಅಂತ ಖಂಡಿತ ಮಾಡ್ತೀನಿ ಸರ್. ಒಂದು ದಿನ ಗ್ಯಾರಂಟಿ ಮಾಡ್ತೀರಾ? ಗ್ಯಾರಂಟಿ ಮಾಡ್ತೀನಿ ಸರ್. ತಮ್ಮ ಹಾಗೆ ಸರ್, ಚಿಕ್ಕಬೇಗೂರು, ಚಾಮರಾಜನಗರ ತಾಲೂಕು, ಅರವೇ ಹೋಬಳಿ, ಕುಲಗಾಣ ಗ್ರಾಮ ಪಂಚಾಯತಿ ಸರ್. ಥ್ಯಾಂಕ್ ಯು ಸರ್. ಸರಿ ಸರ್. ಟೇಕ್ ಸರ್. ಅದೇ ಸರ್, ಇನ್ನು ಮುಂದಿನ ದಿನಗಳಲ್ಲಿ ಯಾವುದು ಚಿಕ್ಕಬೇಗೂರು ಗ್ರಾಮದಲ್ಲಿ ಬಾಕಿ ಇರುವ ಕೆಲಸಗಳನ್ನು ಮಾಡ್ತೀನಿ ಅಂತ ಈ ಮೂಲಕ ತಮ್ಮ ಟಿವಿ ಚಾನೆಲ್ ಮುಖಾಂತರ ಕೇಳ್ಕೊಳ್ತೀನಿ. ನಿಮ್ಮ ಗ್ರಾಮದಲ್ಲಿ ಗ್ರಾಮ ಓಡ್ಲಸ್ಕೊಂಡು 100% ಅವ್ರ ಮನೆಗೆ ತಲುಪಾಗಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಯ್ತು.